ಹಾಯ್ ಗೈಸ್, ಎಲ್ರು ಗೈ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಎಲ್ಲರೂ ನೋಡಿದಿರಲ್ಲ ಆಲ್ರೆಡಿ ಟೈಟಲ್ ತಮ್ಮನೇ, ನಾನು ಆಲ್ರೆಡಿ ಒಂದು ಪೋಸ್ಟ್ ಹಾಕಿದ್ದೆ ಯು ಪಿ ಜಾನ್ ನೆಕ್ಸ್ಟ್ ವಿಡಿಯೋ ಅದರದೇ ಅಂತ. ಓಕೆನಾ, ಇವಾಗ ಅದ್ರ ಬಗ್ಗೆ ಹೇಳೋಣ, ಏನು ಕತೆ ಯಾವ ಜಾತಿ ಅಂತ. ನಿಮಗೆ ಫೋಟೋ ನೋಡಿದ ತಕ್ಷಣ ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಇನ್ನೊಂದು ಸ್ವಲ್ಪ ಜನಕ್ಕೆ ಗೊತ್ತಾಗಿರಲ್ಲ. ಅದರಿಂದ ವಿಡಿಯೋ ಮಾಡೋಣ. ಸಿಂಗಲ್ ತಗೊಂಬಂದಿದ್ದೀನಿ, ಗಂಡಕ್ಕೆ ಮಸ್ತಾಗಿದೆ, ಈಟಲ್ಲಿದೆ, ಅದಕ್ಕೊಂದು ಯಾವುದನ್ನ ಒಂದು ಹೆಣ್ಣು ಹಾಕಿದ್ರೆ ಮಸ್ತಾಗಿರುತ್ತೆ. ಸಣ್ಣಕ್ಕಿದೆ ಗೈಸ್ ಅಕ್ಕಿ, ಒಳ್ಳೆ ಮಸ್ತಾಗಿದೆ ಅಕ್ಕಿ ನೋಡೋಕ್ಕೆ. ನನಗೆಂತ ಇಷ್ಟ ಆಯಿತು, ನಿಮ್ಗೆ ಯಾವ ಥರ ಇಷ್ಟ ಆಯಿತು ಅಂತ ನಾನು ಕಮೆಂಟಲ್ಲಿ ತಿಳಿಸ್ಬೇಕು. ಓಕೆನಾ, ಮತ್ತು ವೀಡಿಯೋಸು ಇನ್ನೊಂದು ಬರ್ತಾ ಇರ್ತದೆ, ಆಲ್ಮೋಸ್ಟು ಇನ್ಮೇಲೆ ಡೈಲಿ ಮಾಡ್ತೀನಿ ವೀಡಿಯೋ, ಮಿಸ್ ಇಲ್ದಿರ. ಮತ್ತು ಎಲ್ಲರೂ ಬಂದು ಒಂದೊಂದು ಲೈಕ್ ಮಾಡಿ, ಒಂದೊಂದು ಶೇರ್ ಮಾಡಿ ಹೋದರೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ, ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ಹಂಗೆ. ಓಕೆ ಗೈಸ್, ಇವಾಗ ಡೈರೆಕ್ಟು ವೀಡಿಯೋ ಒಳಗಡೆ ಹೋಗೋಣ ಅಂತ. ಬನ್ನಿ ಗೈಸ್, ಇವಾಗ ಅಕ್ಕಿನ ನೋಡಿಸ್ತೀನಿ ಡೈರೆಕ್ಟ್ ಯಾವ ಥರ ಇದೆ ಏನು ಕತೆ ಅಂತ. ಇದು ಆಲ್ರೆಡಿ ಎರಡೂ ಮೆಡಿಸನ್ ಮಾಡಿ ಬಿಸಿಲಲ್ಲಿ ಹಾಕಿದ್ದೀನಿ, ಅದು ನಾನು ವೀಡಿಯೋ ಮಾಡಬೇಕಂದ್ರೆಲ್ಲ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಓಕೆನಾ, ಓಕೆ ಬನ್ನಿ ನೋಡಿ ಗೈಸ್, ಇದೆ ಗಂಡು. ಓಕೆನಾ, ನೋಡ್ತಾ ಇದ್ರ ಹೆಂಗೈತೆ ಅಂತ. ಮಸ್ತಿದೆ ಅಕ್ಕಿ, ಅದ್ರ ರಿಂಗ್ ನೋಡಿ ಸಕ್ಕದಾಗಿದೆ. ಅದ್ರ ರಿಂಗ್ ಅದು ಹಾಕಿದ್ದಾರೆ ಅವ್ರ ಪಟ್ಟದಲ್ಲ ಏನೋ ಹಾಕಿರೋದ್ ರಿಂಗು, ಸಕ್ಕದಾಗೈತೆ ಗೈಸ್ ಇದು ಅಕ್ಕಿ. ನನಗಂತೂ ಸಕ್ಕತ್ ಇಷ್ಟ ಆಯಿತು, ನಿಮ್ಗೆ ಯಾವುದು ಇಷ್ಟ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಹಾಕಿ. ಮತ್ತು ಈ ಅಕ್ಕಿ ಎಲ್ಲ ಹೇಳಕ್ಕೆ ಹೋಗ್ಬಿಡಿ, ಇವತ್ತು ನಮ್ಮ ಫ್ರೆಂಡ್ ಎತ್ಕೊಂಡು ಹೋಗ್ತಾನೆ, ಇದು ನಮ್ಮ ಫ್ರೆಂಡದ ಅಕ್ಕಿ. ಓಕೆನಾ, ಮತ್ತೆ ಅದನ್ನು ಬೇರೆ ಕೇಳಿಗಿಳೀರಾ ಕಮೆಂಟಲ್ಲಿ. ಇದು ಜಾತಿ ಹೆಸರು ಬಂದು ಗೊತ್ತಿರುತ್ತಲ್ಲ, ಪ್ಯೂರ್ ಬ್ಲ್ಯಾಕ್ ಅಂದರೆ ಯಾವುದು ಅಂತ. ಜಾಕು ನನ್ನ ಇದರಲ್ಲಿ ಅಂದರೆ ನಮ್ಮ ಲಾಫ್ಟಲ್ಲಿ ಇಲ್ಲಿಗಂಟ ಜಾಕ್ ಜಾತಿ ಬಂದೇ ಇಲ್ಲ, ಇದೇ ಫಸ್ಟ್ ಟೈಮ್ ತಂದಿರೋದು. ಎಲ್ಲ ಜಾತಿ ಬಂದೋಗಿದೆ, ಜಾಕ್ ಬಂದಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಜಾಕ್ ಬಂದಿದೆ. ಇದ್ರ ಕಣ್ಣು ಏನು ನೋಡ್ಸಂಗೆ ಇಲ್ಲ, ಮಸ್ತಾಗಿದೆ, ನೋಡಿಸ್ತೀನಿ ಒಂದು ಟೈಮ್ ನಿಮಗೆ. ಅಲ್ಲಿ ನೋಡಿ, ಅಲ್ಲಿ ನೋಡಿ ಗೈಸ್ ಹೆಂಗೆ ಕಷ್ಟ ಇದೆ. ಅಯ್ಯಪ್ಪ, ಅಕ್ಕಿ ಮಾತ್ರ ಸಾಕಾಗಿದೆ, ಸಣ್ಣಕ್ಕೆ ಅಷ್ಟೊಂದು ದಪ್ಪನೂ ಇಲ್ಲ, ಅಷ್ಟೊಂದು ಇದು ಇಲ್ಲ ನೋಡಿ. ಒಂಚೂರು ಅನ್ನ ಹೊಡೆದಿಲ್ಲ, ಸರಿಯಾಗಿದೆ ಅಕ್ಕಿ ಮಾತ್ರ ನೋಡಿದ್ರ. ಅಕ್ಕಿ ಸಕ್ಕದಾಗಿದೆ, ಅಕ್ಕಿ ಪ್ಯಾಟ್ರನು ಎಲ್ಲ ಮಸ್ತಿದೆ. ಅಕ್ಕಿಗೆಲ್ಲ ರೆಕ್ಕೆ ಕಿತ್ಬಿಟ್ಟಿದ್ದೀನಿ ನೆನ್ನೆನೆ, ಸುಮ್ಮನೆ ಹಾಕ್ಬೇಕು ಆಮೇಲೆ ಓಡ್ಗಿಡ ಹೋಗುತ್ತೆ ಅಂತ. ಅದು ರೆಕ್ಕೆ ಬರೋ ಅಷ್ಟ್ರಲ್ಲಿ ಆಲ್ರೆಡಿ ಪಳಗ್ಬಿಟ್ಟಿರುತ್ತೆ ಅಕ್ಕಿ ನೋಡಿ. ಮತ್ತು ಇದೆರಡು ಬರೋದಿಂದ್ರೆ ಇದಕ್ಕೆ ಆಲ್ರೆಡಿ ಅಡ್ವಾನ್ಸ್ ಹಾಕಿದೆ, ರೆಡಿ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಇದು ಸೋಮವಾರ ಪೇಟೆಗೆ ಹೋಗಬೇಕು ಇದೆರಡು, ಮಂಡೆ ಕಳಿಸ್ತೀನಿ ಗೈಸ್. ಓಕೆನಾ, ಮತ್ತು ನೋಡಿ ಇದು ಅಕ್ಕಿ, ಇನ್ನೊಂದು ನೋಡ್ಕೊಳ್ಳಿ ಇನ್ನೇನು ಮಸ್ತಿದೆ ಈ ಅಕ್ಕಿ. ಆಲ್ರೆಡಿ ಇದು ಕ್ರಾಸಿಂಗ್ ಸ್ಟಾರ್ಟ್ ಮಾಡಿದೆ, ಇನ್ನು ಆಲ್ಮೋಸ್ಟ್ ಇನ್ನೊಂದು ವೀಕು ಬರ್ಬೋದು. ಇದು ಒಂದೇ ಮೊಟ್ಟೆಗೆ ಸುಸ್ತಾಗಿದೆ, ಯಾಕೋ ಇನ್ನೊಂದು ಮೊಟ್ಟೆ ಸಂಜೆ ಇಲ್ಲ, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಇಡ್ಬೋದು ಮೇ ಬಿ ಅನಿಸ್ತಾ ಇದೆ. ಒಂದೇ ಮೊಟ್ಟೆಗೆ ಯಾವುದು ಸುಸ್ತಾಗಲ್ಲ ಅಕ್ಕಿ. ಓಕೆನಾ, ಇನ್ನು ನೆಕ್ಸ್ಟು ಇನ್ನೇನು ಹೇಳಂಗಿಲ್ಲ, ಈ ಅಕ್ಕಿನ ಕ್ಲೀನಾಗಿ ನೋಡ್ಕೊಳ್ಳಿ, ಸಕ್ಕದಾಗಿದೆ. ಸಿಂಗಲ್ ಅಕ್ಕಿಗೆ ಎಷ್ಟು ಕೊಟ್ಟೆ ಅಂತ ಕೇಳಬೇಡಿ, ಬೇಕಾದರೆ ಸಪ್ರೇಟ್ ವೀಡಿಯೋ ಮಾಡೋಣ ಅಂತ ಅದಕ್ಕೋಸ್ಕರ. ಓಕೆನಾ, ಓಕೆ ಗೈಸ್, ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ, ಅಲ್ಲಿವರೆಗೂ ಟಾಟಾ ಬಾಬಾಯ್ ಗೈಸ್. ಓಕೆನಾ, ಯಾವುದಾದ್ರೂ ವೀಡಿಯೋಸ್ ಬೇಕಂದ್ರೆ ನಾನು ಕಮೆಂಟ್ ಹಾಕಿ ಆ ವೀಡಿಯೋಸ್ ಮಾಡ್ತೀನಿ. ಆಲ್ರೆಡಿ ಒಂದು ಎರಡು ಕಮೆಂಟ್ ಹಾಕಿದ್ರು ಹೊಸದಾಗಿ ಸಾಕೋರಿಗೆ, ಯಾವ ಥರ ಬ್ರೋ ಯಾವ ಜಾತಿ ತರಬೇಕು, ಯಾವ ಥರ ಗೂಡ್ ಸೆಟಪ್ ಮಾಡಬೇಕು ಅದ್ರ ಬಗ್ಗೆ ವೀಡಿಯೋ ಮಾಡಿ, ಛತ್ರಿ ಬೇಕಾ ಬೇಡ ಅದ್ರ ಬಗ್ಗೆನೂ ವೀಡಿಯೋ ಮಾಡಿ ಅಂತೆಲ್ಲ ಹೇಳಿದರು. ಓಕೆನಾ, ಅದಕ್ಕೋಸ್ಕರ ಅದೊಂದು ವೀಡಿಯೋ ಮಾಡಿ ಹಾಕೋಣಂತೆ. ಓಕೆನಾ, ಆ ವೀಡಿಯೋ ಮಾಡಿ ಹಾಕೋವರೆಗೂ ಒಂದು 2-3 ಡೇಸ್ ವೆಯ್ಟ್ ಮಾಡಿ, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಬರ್ತಾಯಿದೆ. ಮತ್ತು ಕಮೆಂಟಲ್ಲಿ ಹಾಕೋಕೆ ಹೋಗ್ಬೇಡಿ, ನ್ಯೂಸ್ ಪೇಪರ್ ಹಾಕಿಲ್ಲ, ಕ್ಲೀನಾಗಿ ಇಡಿ ಗೂಡ ಅಂತ. ನ್ಯೂಸ್ ಪೇಪರ್ ಹಾಕ್ತೀನಿ ಇವತ್ತು ಸಂಜೆ ಅದಕ್ಕೋಸ್ಕರ. ಓಕೆನಾ, ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಅಂತ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್ ಗೈಸ್.